ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ರವೀಂದ್ರ ಶ್ರೀನಿವಾಸ ಮಾತಾಡ್ತಾ ಇದ್ದೀನಿ. ಈಗ ನಾನು ಮೈಸೂರಲ್ಲಿ ಇದ್ದೀನಿ ಶ್ರೀಯುತ ಸುಂದರ್ ಅವರ ಜೊತೆಲಿ. ಇದು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಬಹಳ ರಮಣೀಯವಾದ ಸ್ಥಳ. ಪ್ರಕೃತಿ ಮಧ್ಯದಲ್ಲಿ ಅದೃಷ್ಟ ಪುರುಷರು ಇವರು ಒಳ್ಳೆ ಕಡೆ ಆಶ್ರಮ ಮಾಡ್ಕೊಂಡಿದ್ದಾರೆ. ಒಂದು ಜಾಗ ಇದೆ, ಗೋಶಾಲ ಇದೆ, ಮತ್ತು ಬಹಳಷ್ಟು ಗುರುಗಳ ಕೃಪೆಗೆ, ಗುರುಗಳ ದರ್ಶನಕ್ಕೆ, ಗುರುಗಳಿಂದ ಇವರು ಬಹಳ ಪ್ರೇರಿತರಾಗಿದ್ದಾರೆ. ಬನ್ನಿ, ಅವರ ಪರಿಚಯ ಅವರಿಂದನೇ ಮಾಡ್ಕೊಳ್ಳೋಣ. ನಮಸ್ಕಾರ ಸುಂದರ್ ಅವರೇ. ನಮಸ್ಕಾರ ರವೀಂದ್ರ ಶ್ರೀನಿವಾಸ್ ಸರ್. ಹಾ, ಇವಾಗ ನಮಗೆ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ, ಒಂದು ಕಿರು ಮಾಹಿತಿ. ನೀವು ಹೇಗೆ ಈ ಒಂದು ವಾತಾವರಣಕ್ಕೆ, ಈ ಒಂದು ಕ್ಷೇತ್ರಕ್ಕೆ ಹೇಗೆ ಬಂದ್ರಿ? ನಿಮಗೆ ಪ್ರೇರಣೆ ಏನು? ನನ್ನ ಈ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಹಾಗೂ ಗುರು ಸೇವೆಗೆ ನನ್ನ ಅಣ್ಣನವರಾದಂತ ದೊರೆಯರಾಜ್ ಅಂತ ಹೇಳಿ, ಅವರು ಇಂಜಿನಿಯರ್ ಆಗಿದ್ರು, ರಾಮಕೃಷ್ಣ ಆಶ್ರಮ ಅಲ್ಲಿ ಮೈಸೂರು ರಾಮಕೃಷ್ಣ ಡೆವಟಿ, ಮತ್ತೆ ರಾಮಕೃಷ್ಣ ಸ್ಕೂಲ್ ಅಂತ ರಾಮಕೃಷ್ಣ ನಗರದಲ್ಲಿದೆ, ಅಲ್ಲಿ ಈಗ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ನನ್ನನ್ನು ಈ ಮಾರ್ಗಕ್ಕೆ ತಂದ್ರು. ಗುರು ಸೇವೆ, ಗುರುಗಳನ್ನ ಆರೈಕೆ ಮಾಡೋದು, ಹಾಗೂ ನನ್ನ ತಂದೆಯವರು ಆವಾಗಲೇನೆ ಅವರು 45 ವರ್ಷಗಳು ಶಬರಿಮಲೆ ಯಾತ್ರೆ ಮಾಡಿ ಎಷ್ಟೋ ಜನಕ್ಕೆ ಯಾತ್ರೆ ಮಾಡಿಸಿದ್ದಾರೆ ಗುರುಸ್ವಾಮಿಗಳು ನನ್ನ ತಂದೆಯವರು. ನಾನು ಶ್ರೀಮತಿ ರುಕ್ಕಮ್ಮ ಹಾಗೂ ಮಾಣಿಕ್ಯಮ್ಮರ ಅವರ ಮೂರನೇ ಪುತ್ರ. ನಾವು ಒಟ್ಟು 5 ಜನ. ದೊಡ್ಡವರು ಇಂಜಿನಿಯರ್ ಆಗಿದ್ರು, ಎರಡನೇವರು ನಮ್ಮ ತಂದೆಯವರ ಒಂದು ಜನರಲ್ ಮರ್ಚೆಂಟ್ ಇದನ್ನ ಇದು ಮಾಡ್ಕೊಂಡ್ರು. ನಾನು ಓದಿದ್ದೆಲ್ಲ ಮೈಸೂರಲ್ಲೇ. ಅಂದ್ರೆ ನಾನು ಬಿಗಿನಿಂಗ್ ಅಲ್ಲಿ ಬಹಳ ದಡ್ಡ ಆಗಿದೆ, 7ನೇ ಕ್ಲಾಸ್ ಅಲ್ಲಿ 3 ಸರಿ ಫೇಲ್ ಆಗಿದ್ದೀನಿ. ಅಷ್ಟೊಂದು ದಡ್ಡ ಜೀವನದಲ್ಲಿ ತುಂಬಾ ಪಾಸ್ ಆಗಿದ್ದೀನಿ. ಅದು ನನ್ನ ಗುರುಗಳ ಕೃಪೆ, ಎಲ್ಲರ ಗುರುಗಳ ಆಶೀರ್ವಾದ. ಈ ಗುರು ಸೇವೆ ಎಷ್ಟು ಅದ್ಭುತ ಅಂದ್ರೆ, ನೀವು ಎಷ್ಟೆಷ್ಟು ಅವರನ್ನ ಅವಲಂಬಿಸ್ತಿರೋ ಅಷ್ಟು ನಿಮ್ಗೆ ಅವ್ರ ಗೊತ್ತಾಗ್ದಂಗೆ ನಿಮಗೆ ಒಳ್ಳೊಳ್ಳೆ ಕೆಲ್ಸಗಳಾಗ್ತಾ ಇರ್ತದೆ. ನಮ್ಮ ಪುರಂದರದಾಸ್ ಹೇಳಿದ್ರಲ್ಲ, ಗುರುವಿನ ಗುಲಾಮ ನಾನಾಗುವ ತನಕ ದೊರೆಯದಣ್ಣ ಮುಖತೆ ಅಂತೇಳಿ. ಹಾಗೆ ನಾವು ಅವ್ರ ಪಾದಕ್ಕೆ ಶರಣಾಗಿ ಬಿಡ್ಬೇಕು, ಅವಾಗ ನಿಮ್ಗೆಲ್ಲ ಸಿಗುತ್ತೆ. ಸುಮ್ನೆ ತೋರ್ಪಡ್ಕೆಗೋಸ್ಕರ ಗುರು ಸೇವೆ ಮಾಡ್ತೀನಿ, ಆ ಸೇವೆ ಮಾಡ್ತೀನಿ, ಈ ಸೇವೆ ಮಾಡ್ತೀನಿ ತೋರಿಸ್ಕೊಳ್ಳೋದ್ರಲ್ಲಿ ಯಾವ್ದೇ ಅರ್ಥ ಇರಲ್ಲ. ಅದಾದ್ಮೇಲೆ ಪರಿವರ್ತನೆ ಆಯ್ತು. ನನಗೆ ಒಬ್ರು ಲಕ್ಷ್ಮೀಕಾಂತ್ ಅಂತ ಹೇಳಿ ದಳವಾಯಿ ಸ್ಕೂಲ್ ಅಲ್ಲಿ ಅವರು ಇದಾಗಿದ್ರು, ಕ್ಲರ್ಕ್ ಆಗಿದ್ರು. ಅವ್ರು ಬಂದು ನನ್ನ ಪುನಃ ದಳವಾಯಿ ಸ್ಕೂಲ್ಗೆ ಸೇರಿಸಿ ಅಲ್ಲಿಂದ 99% ತಗೊಳಕ್ ಸ್ಟಾರ್ಟ್ ಮಾಡಿದೆ. ಎಲ್ಲಾರ್ಗೂ ಆಶ್ಚರ್ಯ. ಅಲ್ಲಿ ಕೋ ಎಜುಕೇಶನ್ ಇತ್ತು. ಅಲ್ಲಿ ಒಬ್ರು ಸಹಪಾಠಿ, ಅವರ ಮೂಲಕ ಅವರೊಂದು ಮಾತು ಹೇಳಿದ್ರು, ನೀನ್ ಹಿಂಗೆಲ್ಲ ಇದೆಯಾ, ಏನು ನೀನ್ ಸಾಧನೆ ಮಾಡಲ್ಲ ಅಂತಂದ್ರು. ಅದನ್ನೇ ಒಂದು ಚಾಲೆಂಜ್ ಆಗಿ ತಗೊಂಡು ಅದಾದ್ಮೇಲೆ ಎಲ್ಲೂ ನಾನು ತಿರುಗಿ ನೋಡ್ಲಿಲ್ಲ. ಆ 7th ಓದುವಾಗ್ಲೇನೆ ನಾನು ಕರಾಟೆಯಲ್ಲಿ, ಅದನ್ನು ನಮ್ಮ ಅಣ್ಣ ಅವರೇ ನನ್ನ ಕರ್ಕೊಂಡು ಹೋಗಿ ಸೇರಿಸಿ ನಾನು 7 ಬಾರಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದೆ. ರಾಜ್ಯ ಮಟ್ಟದಲ್ಲಿ ಜುಡೋ ಚಾಂಪಿಯನ್ಶಿಪ್ ಅಲ್ಲಿ 7 ಸರಿ 7 ಬಾರಿನೂ ಮೆಡಲ್ ತಗೊಂಡಿದ್ದೆ. ಅದಾದ್ಮೇಲೆ ಸೌತ್ ಇಂಡಿಯಾ ಸಿಲ್ವರ್ ಮೆಡಲಿಸ್ಟ್ ಆದೆ, ಆಮೇಲೆ ನ್ಯಾಷನಲ್ ಮಾಡಿದೆ. ಅದಾದ್ಮೇಲೆ ಮತ್ತೆ ಕಾಲೇಜ್ಗೆ ಹೋದಾಗ ಅಲ್ಲಿ ಜುಡೋ ಇರಲಿಲ್ಲ, ಯೂನಿವರ್ಸಿಟಿಲಿ ಜಿಮ್ನಾಸ್ಟಿಕ್ಸ್ ಇತ್ತು. ನಮ್ಗೆ ಜಿಮ್ನಾಸ್ಟಿಕ್ಸ್ ಅಂದ್ರೆ ಬಹಳ ಇಷ್ಟ. ನನ್ನ ಜೀವನದ ಇನ್ನೊಂದು ಪರಿವರ್ತನೆಯ ಭಾಗ ಅಂದ್ರೆ ಅರುಣ್ ಪಾಟೀಲ್ ಅಂತೇಳಿ ಅವರು ಧಾರವಾಡದವರು, ಕೋಚ್ ಆಗಿ ಯೂನಿವರ್ಸಿಟಿಗೆ ಬಂದ್ರು. ಕೋಚ್ ಆಗಿ ನಾನು ಎಷ್ಟು ಹೊರಟ ಅಂದ್ರೆ ಲೆಕ್ಚರ್ಗೆಲ್ಲ ಕೂಡಾಕ್ಬಿಟ್ಟಿದ್ದೀನಿ ಬನ್ಮಯಸ್ಸಲ್ಲಿ. ಮತ್ತೆ ಬಹಳ ಅರೋಗೆಂಟ್, ನೋಡಿದ್ರೆ ಹೊಡೆದ್ಬಿಡೋದು, ಮಾತಾಡಿದ್ರೆ ಇದ್ ಮಾಡ್ಬಿಡೋದು. ಹಾಗೆ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿಲೇ ಸೆಕ್ರೆಟರಿ ಆದ ಎಲೆಕ್ಷನ್ ನಿಂತು. ಆಮೇಲೆ ಕನ್ನಡ ಸಂಘ ಮಾಡ್ದು, ಎಲ್ಲಾರನ್ನು ಕರೆಸ್ತು, ಇದೆಲ್ಲ ಮಾಡಿ ಆ ಸಮಯದಲ್ಲಿ ನನ್ಗೆ ಅರುಣ್ ಪಾಟೀಲ್ ಅವರು ಪರಿಚಯ ಆಗಿ ನನ್ನ ಮುಖವನ್ನ, ಒಂದು ನಾಣ್ಯಕ್ಕೆ 2 ಮುಖ ಇರ್ತದೆ, ಒಂದು ಕೆಟ್ಟದು ಒಂದು ಒಳ್ಳೇದು, ಆ ಕೆಟ್ಟದನ್ನ ಸಂಪೂರ್ಣವಾಗಿ ನಿವೃತ್ತಿ ಮಾಡಿಸಿ ಒಳ್ಳೆಯವನ ಇದನ್ನ
ಅವರು ಕೊಟ್ಟ ಅದೊಂದು ನಿಮ್ಮ ಒಳಗಡೆ ಇದ್ದ ಮತ್ತೊಂದು ಒಳ್ಳೆ ಒಳ್ಳೆ ವ್ಯಕ್ತಿತ್ವವನ್ನ ಆಚೆ ಕಡೆ ತಂದ್ರು. ಅದಾದ್ಮೇಲೆ ಆಧ್ಯಾತ್ಮಿಕ ಜೀವನಕ್ಕೆ ಬಂದೆ, ಬಹಳಷ್ಟು ಸಾಧನೆಗಳನ್ನು ಮಾಡಿದೆ. ನಾನು ಈಗ ಕ್ರಿಯಾಯೋಗ ಹೇಳ್ಕೊಡಕ್ಕೆ ಈಗ ಪ್ರಾರಂಭ ಮಾಡಿದ್ದೀನಿ. ಒಂದು 15 ವರ್ಷಗಳು ನಿರಂತರವಾಗಿ ಅಭ್ಯಾಸ ಮಾಡಿದ್ರೆ ನಾನು ಎಲ್ಲೋ ಹೋಗ್ಬೋದಾಗಿತ್ತು. ನಾವು ಸಾಂಸಾರಿಕ ಜೀವನದಲ್ಲಿ ಇರೋದ್ರಿಂದ ಮಧ್ಯ ಮಧ್ಯೆ ಬಿಡೋದು ಮಾಡೋದು ಈಗ ಮಾಡ್ತಾ ಇದೆ. ನಾನು ಒಂದು ಘಟ್ಟದಲ್ಲಿ 4 ಗಂಟೆಗಳ ಕಾಲ ಬಾಹ್ಯ ಕುಂಭಕದಲ್ಲಿ ಗಾಯತ್ರಿಯನ್ನು ಜಪ ಮಾಡ್ತಾ ಇದ್ದೆ. ಅಷ್ಟೊಂದು ಸಿದ್ಧಿ ನನಗೆ ನನ್ನ ಗುರುಗಳಾದಂತಹ ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ್ ಗುರುಜಿ ಅವರು ಬಹಳ ನನಗೆ ಸಹಾಯ ಮಾಡೋದು, ಮತ್ತೆ ಅವರ ಆಶೀರ್ವಾದ ನನ್ನ ಮೇಲೆ ತುಂಬಾ ಇದೆ. ನನಗೆ ಈ ಕ್ರಿಯಾಯೋಗವನ್ನ ಕಲಿಸಿಕೊಟ್ಟಿದ್ದು ಶಶಿಧರ್ ಅಂತ ಹೇಳಿ, ಅವರು ನೇಚರ್ ಥೆರಪಿ ಡಾಕ್ಟರ್. ಅವರಿಂದ ಸ್ವಲ್ಪ ಅಭ್ಯಾಸ ಮಾಡಿ ಆಮೇಲೆ ನಾನೇ ಅದನ್ನ ಸ್ವಲ್ಪವಾಗಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಕಳೆದ ವರ್ಷ 3 ಸೋಲಾರ್ ಕ್ಲಿಪ್ಸ್ ಆಯ್ತು. ದೈವಾನುಗ್ರಹದಿಂದ ಗುರುವನುಗ್ರಹದಿಂದ ಒಂದು ಸರಿ ಸಮುದ್ರ ತೀರದಲ್ಲಿ ಮಾಡಿದೆ, ಕುಮಟಾದ ಹತ್ರ ಒಂದು ಆಯುರ್ವೇದಿಕ್ ಇದ್ರಲ್ಲಿದ್ದೆ. ಇನ್ನೊಂದ್ಸರಿ ಬೆಟ್ಟದ ಮೇಲೆ ಮಾಡಿದೆ, ಇನ್ನೊಂದ್ಸರಿ ನಮ್ಮ ಮನೇಲಿ ಮಾಡಿದೆ. ಆ 4 ಗಂಟೆಗಳು 5 ಗಂಟೆಗಳ ಕಾಲ ಸಂಪೂರ್ಣವಾಗಿ ಗಾಯತ್ರಿಯನ್ನು ಜಪ ಮಾಡಿಕೊಂಡು ಇಷ್ಟೇ ಕೇಳಿದ್ ನಾನು, ನನಗೆ ವಾಕ್ಸಿದ್ಯಮ್ಮ ಕೊಡಮ್ಮ, ನನಗೆ ಇನ್ನೇನು ಬೇಕಾಗಿಲ್ಲ. ಯಾಕೆಂದ್ರೆ ನನಗೆ ಇವಾಗ ಭಗವಂತ ಗುರುಕೃಪೆಯಿಂದ ಎಲ್ಲ ಯಥೇಚ್ಛವಾಗಿ ಕೊಟ್ಟಿದ್ದಾನೆ. ನಾವು ಸೇವೆ ಮಾಡಬೇಕು ಅಂದ್ರೆ ಏನಾರು ಒಂದು ವಿಚಾರ ಇರಬೇಕು. ಈಗ ಅದಾದ್ಮೇಲೆ ನಾನು ಡಾಕ್ಟರ್ ಸರಸ್ವತಿ ಹೆಗಡೆ ಅಂತಿದ್ದಾರೆ, ಅವ್ರ ಹತ್ರ ಪ್ರಾಣಿಕ್ ಹೀಲಿಂಗ್ ಕಲ್ತ್ಕೊಂಡೆ, ನಮ್ ಗುರುಗಳ ಹತ್ರ ಮರ್ಮಾ ಥೆರಪಿ ಚಿಕಿತ್ಸೆಯನ್ನು ಕಲ್ತ್ಕೊಂಡೆ. ಹಾಗಾಗಿ ಮತ್ತೆ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡ್ತೀವಿ ನಾವು, ಯಾರು ಮಾಟ ಮಾಯ ಮಂತ್ರ ಮಾಡಿದ್ರೆ ಅದನ್ನ ನಿವೃತ್ತಿ ಮಾಡ್ತೀವಿ. ನಾನು ದಿನದಲ್ಲಿ 3 ಬಾರಿ ಆಂಜನೇಯನ ಪಂಚಮುಖಿ ಆಂಜನೇಯಂದು ಸ್ಮರಣೆ ಮಾಡ್ತೀನಿ, ಮಲಯ ಆಂಜನೇಯನ್ ಮಾಡ್ತೀನಿ, ಹನುಮಾನ್ ಚಾಲೀಸು ಬಹಳ ವರ್ಷದಿಂದ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತೀನಿ, ಅದಾದ್ಮೇಲೆ ಮಧ್ಯಾಹ್ನ 12 ಗಂಟೆ ಪುನಃ ಸಂಜೆ. ಮತ್ತೆ ನಾನು ತುಂಬಾ ಹೆಚ್ಚು ಧ್ಯಾನ ವಹಿಸಿ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಡಿಸ್ಟೆನ್ಸ್ ಹೀಲಿಂಗ್ ದೂರ ಇದನ್ನೆಲ್ಲ ಮಾಡ್ತಾ ಇದ್ದೆ. 700-800 ಕಿಲೋಮೀಟರ್ ಅಲ್ಲಿ ಅವ್ರು ಇದ್ರು, ಅವ್ರು ಇಲ್ಲಿಂದಾನೆ ಹೀಲ್ ಮಾಡಿ ಬಹಳಷ್ಟು ಒಳ್ಳೆ ರಿಸಲ್ಟ್ ಬಂತು. ಇದೆಲ್ಲ ನನ್ನ ಗುರುಗಳಾದ ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಅವರಿಗೆ ಸೇರ್ಬೇಕಾಯ್ತು. ಯಾಕೆ ಅಂತಂದ್ರೆ ನೋಡಿ, ನಾನು ಸ್ವಲ್ಪ ಪರೀಕ್ಷೆಗಳು ಮಾಡೋದ್ ಜಾಸ್ತಿ, 12ನೇ ವಯಸ್ಸಿಂದಾನೆ ದೊಡ್ಡ ಗುರುಗಳಿಂದ ಚಿಕ್ಕ ಗುರುಗಳಿಂದ ಎಲ್ಲಾನು ಸೇವೆ ಮಾಡಿ ನನ್ಗೆ ಅದ್ಧೂರಿಯಾಗಿರುವಂತ ಗುರುಗಳ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಬಹಳ ಸಣ್ಣ ಮಟ್ಟದಲ್ಲಿ ಇದ್ದಂತ ಗುರುಗಳ ಸೇವೆ ಮಾಡಿ ಮಾಡಿ ಕೊನೆಗೆ ಒಂದಿನ ಇಲ್ಲಿ ಜಮುನಾಗಿರಿ ಅಂತ ಇದ್ದಾರೆ ಮಹಾನುಭಾವ ಅವರು, 1960s ಅಲ್ಲಿ ಎಂ ಎ ಇನ್ ಇಂಗ್ಲಿಷ್, ಚಾಮುಂಡಿ ಬೆಟ್ಟದ ನಂದಿ ಹತ್ರ ಶಿವ ಕೇವ್ ಟೆಂಪಲ್ ಅಂತ ಅವರು ಬಂದ ಮೇಲೆ ಅದನ್ನೆಲ್ಲ ಅಭಿವೃದ್ಧಿ ಪಡಿಸಿದ್ರು. ಅವರು 1960s ಎಂ ಎ ಇನ್ ಇಂಗ್ಲಿಷ್ ಫಿನಿಶ್ ಮಾಡಿ ತದನಂತರ 72-73 ಆಸ್ಪಾಸ್ ಅಲ್ಲಿ ಎಲ್ಲ ನಿವೃತ್ತಿ ಮಾಡಿ ನಾಗಸಾಧುಗಳಾಗಿ ಹಿಮಾಲಯ ಕಡೆ ಹೊರಟೋಗ್ಬಿಟ್ರು. ಬಹಳ ಅದ್ಭುತವಾದ ಒಂದು ವಿಚಾರ, ಬಹಳ ಇದಾಗಿತ್ತು. ಕೊನೆಯಲ್ಲಿ ಅವರು ಇನ್ನು ನಾನು ಓಡಾಡಕ್ಕಾಗಲ್ಲ ಅನ್ನೋ ಸಂದರ್ಭದಲ್ಲಿ ಪಶುಪತಿನಾಥಲ್ಲಿ ಕೂತ್ಕೊಂಡು ಶಿವರಾತ್ರಿ ದಿನ ನನ್ನನ್ನ ಓಡಾಡಿಸ್ಬೇಡಪ್ಪ, ನನಗಾಗಲ್ಲ, ನನಗೊಂದು ಸ್ಥಳ ಅವಕಾಶ ಮಾಡಿಕೊಡು ಅಂತ ಹೇಳಿ ಒಂದು 1/2 ಗಂಟೆಯಲ್ಲಿ ಇದೆಲ್ಲ ಅವ್ರ ಬಾಯಿಂದ ನಾನು ಕೇಳಿ ತಿಳ್ಕೊಳ್ತಾ ಇದ್ದೆ. ನನ್ನ ಕಂಡ್ರೆ ಅವ್ರಿಗೆ ಬಹಳ ಒಂದು ಆತ್ಮೀಯತೆ ಪ್ರೇಮ ಮತ್ತು ಒಂದೊಳ್ಳೆ ಕೃಪಾ ಕಟಾಕ್ಷ ಆಗಿತ್ತು. ಅಲ್ಲಿ ಕೇಳ್ಕೊಂಡ್ಮೇಲೆ ಇಲ್ಲಿ ನಂದಿ ಹತ್ರ ಬಂದು ಈ ನಂದಿನ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಿ ಪ್ರತಿ ವರ್ಷದ 2ನೇ ಕಾರ್ತಿಕ ಸೋಮವಾರದಿಂದು ನಂದಿ ಪೂಜೆ ಇವಾಗ ನಡೀತಾ ಇದೆ. ಹಿಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ನಡೀತಾ ಇದ್ದಿದ್ದು 1,000 ವರ್ಷ ಹಾಗೆ ನಿಂತೋಯ್ತು. ದೈವ ಪ್ರೇರಣೆ ಅವ್ರಿಗಾಗಿ ಅವರು ಅದನ್ನ ಪ್ರಾರಂಭ ಮಾಡಿ ಈಗ ಪ್ರತಿ ವರ್ಷ 2 ಗುಂಪು ಬೆಟ್ಟದ ಬೆಳಗ ಅಂತೇಳಿ ಒಂದ್ ಗುಂಪು ಇದ್ದಿದ್ದು ಎಲ್ಲಾ ಕಡೆನೂ ಸರ್ವೇ ಸಾಮಾನ್ಯ ಆಗಿರುತ್ತೆ ವಿಚಾರಗಳು. ಹಾಗಾಗಿ 2 ಬೆಟ್ಟದ ಬೆಳಗ್ದವರು ಒಂದು ವಾರ ಇವ್ರು ಮಾಡಿದ್ರೆ ಒಂದು ವಾರ ಅವ್ರು ಮಾಡ್ತಾರೆ. 1000 ಸಂಖ್ಯೆಯಲ್ಲಿ ಅಲ್ಲಿ ಬಂದು ಎಲ್ಲಾರು ಭಾಗವಹಿಸಿ ಅದರ ಆನಂದವನ್ನು ಪಡ್ಕೋತಾರೆ. ಅವರಿಗೆ ಬಹಳಷ್ಟು ನಿಕಟವಾಗಿದ್ದವರು ಅಂದ್ರೆ ನಮ್ಮ ಡಾಕ್ಟರ್ ದೇಶಕೇಂದ್ರ ಸ್ವಾಮಿಗಳು, ಶಿವರಾತ್ರೇಶ್ವರ ದೇಶಕೇಂದ್ರ ಸ್ವಾಮಿಗಳು ಅಂದ್ರೆ ಅವರು ಬಹಳ ಗಳಸೆ ಕಂಠಸ್ಯ ಇದ್ದ ಅಂದ್ರೆ ಅಷ್ಟೊಂದು ಅವ್ರು ಕಂಡ್ರೆ ಅಭಿಮಾನ ವಿಚಾರ ಎಲ್ಲ ತುಂಬಾ ಇತ್ತು. ಹೀಗೆ ಈ ಜಾಗ ಮಾಡ್ದು ಇದಕ್ಕೆ ಸಂಪೂರ್ಣ ಸಹಕಾರ
ನನ್ನ ಪ್ರಿಯ ಮಿತ್ರ ಸುರೇಶ್ ಭರದ್ವಾಜ್ ಅಂತ ಹೇಳಿ ಅವರು ನಾನು ಇನ್ನೊಬ್ರು ಸತೀಶ್ ಅಂತ ಹೇಳಿ ಒಂದು ಸಣ್ಣ ಗೋಶಾಲೆಯನ್ನ ನಡೆಸ್ತಾ ಇದ್ದೀವಿ ಮತ್ತೆ ಇಲ್ಲಿ ಒಂದು ನಾವು ಯಾಗವನ್ನು ಮಾಡಿದ್ದು ಸುದರ್ಶನ ಧನ್ವಂತರಿ ಹೋಮ ಅಂತ ಹೇಳಿ 24 ಗಂಟೆ ಕಂಟಿನ್ಯೂಸ್ ಆಗಿ ಮಾಡಿದ್ದು ಈ ಪ್ರಕ್ರಿಯೆ ಮೊದಲು ಧ್ಯಾನ ಮಾಡಿದ್ವಿ ಇಲ್ಲಿ ಗೋಪಾಲಕೃಷ್ಣ ಅಂತ ಇದ್ದಾರೆ ಪೊಲೀಸ್ ಲೇಔಟಲ್ಲಿ ಅವರು ಆಧ್ಯಾತ್ಮಿಕದಲ್ಲಿ ಬಹಳ ಎತ್ತರಕ್ಕೆ ಹೋಗಿದ್ದಾರೆ ಅವರ ಮನೆ ಬಹಳ ಅದ್ಭುತವಾದ ವ್ಯಕ್ತಿ ಮನೆ ಮತ್ತೆ ಅವರ ಶ್ರೀಮತಿ ಅವರು ದಿನದಲ್ಲಿ ಕಡಿಮೆ ಅಂದ್ರೆ ಒಂದು 25 ದಿನ ಊಟ ಮಾಡೇ ಮಾಡ್ತಾರೆ ಯಾರು ಬಂದ್ರು ಅಷ್ಟು ಆನಂದವಾಗಿ ಬಡಿಸುವಂತ ಮಹಾಲಕ್ಷ್ಮಿ ಅವರು ಅವರೆಲ್ಲರ ಸಹಕಾರ ಇದೊಂದು ಗೋಶಾಲೆ ಪ್ರಾರಂಭ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಇಲ್ಲಿ ಚಾಮುಂಡಿ ಬೆಟ್ಟದ ಪಾದದಲ್ಲಿ ಜೇನುಗೂಡು ಗವಿ ನಂಜುಂಡಸ್ವಾಮಿ ಅವರ ಮಠದಲ್ಲಿ ಕ್ರಿಯಾಯೋಗವನ್ನು ಹೇಳ್ಕೊಡ್ತೀನಿ ಈ ಹಿಂದೆ ಪರಮಹಂಸ ಯೋಗ ಕೇಂದ್ರ ಅಂತ ರಾಮಕೃಷ್ಣ ನಗರದಲ್ಲಿ ಇತ್ತು ಆಕ್ಚುಲಿ ನನಗೆ ಅದ್ ಕಲಿಸಬೇಕು ಅದೇನು ನನಗೆ ಗೊತ್ತಾಗಿರ್ಲಿಲ್ಲ ಅಲ್ಲಿ ಶಿವಪ್ರಕಾಶ್ ಅಂತೇಳಿ ಯೋಗ ತರಬೇತುದಾರರಿದ್ದಾರೆ ಪರಮಹಂಸ ಯೋಗ ಕೇಂದ್ರ ಅಲ್ಲಿ ಸ್ವಲ್ಪ ಈಗ ನನ್ನ ಸ್ಥೂಲ ಇರೋದ್ರೆ ಸ್ವಲ್ಪ ಮೈಗೆ ಎಲ್ಲ ಗಟ್ಟಿ ಮಾಡ್ಕೊಳ್ಳೋಣ ಸ್ವಲ್ಪ ಫ್ಲೆಕ್ಸಿಬಲ್ ಮಾಡ್ಕೊಂಡು ಬಹಳ ವರ್ಷ ಆಗೋಯ್ತು ಎಕ್ಸಸೈಸ್ ಎಲ್ಲ ಮಾಡಿ ಆಮೇಲೆ ಅಲ್ಲಿ ಹೋದಾಗ ಅವರು ಹೇಳಿದ್ರು ನಾನು ನಿಮ್ಗೆ ನೀವು ನನ್ನ ಯೋಗ ಕಲಿಸ್ಕೊಡಿ ನಾನು ನಿಮ್ ಕ್ರಿಯಾಯೋಗ ಕಲಿಸ್ಕೊಡ್ತೀನಿ ಅಂತ ಹೇಳಿದ ಇಲ್ಲ ಇಲ್ಲ ಇದ್ರ ಪ್ರಯೋಜನ ಎಲ್ಲಾರ್ಗು ಆಗ್ಲಿ ಅಂತ ಹೇಳಿ ಬಹಳಷ್ಟು ಜನ ಅಲ್ಲಿ ಬಂದು ಕ್ರಿಯಾಯೋಗವನ್ನು ಕಲ್ತ್ಕೊಂಡು ಈ ಕ್ರಿಯಾಯೋಗದ ಒಂದು ಅದ್ಭುತವಾದ ಇದು ಅಂದ್ರೆ ನೀವು ನಿಮ್ಮನ್ನ ಸಮಾಧಿ ಸ್ಥಿತಿಗೆ ತಗೊಂಡೋಗ್ಬೋದು. ಈಗ ಹಿಂದೆ ಹಿಮಾಲಯ ಪರ್ವತದಲ್ಲಿ ಸಾಧು ಸಂತರು 100 ವರ್ಷ ತಪಸ್ ಮಾಡ್ತಾ ಇದ್ರು ಹೇಗ್ ಮಾಡ್ತಾ ಇದ್ರು ಎಲ್ಲ ಅವರ ಆ ಧ್ಯಾನ ಶಕ್ತಿಯಿಂದ ಮಾಡಿ ಹಲವಾರು ಇದನ್ನ ಪಡ್ಕೊಂಡು ಲೋಕ ಕಲ್ಯಾಣ ಮಾಡಿ ಹೋಗಿದ್ದಾರೆ. ಆ ಒಂದು ದಿಸೆಯಲ್ಲಿ ಈಗ ತಾನೇ ನಾನು ಪ್ರಾರಂಭ ಮಾಡಿದೀನಿ. ಮೊದಲಾಗೆ ನಾವು ಪರಮಹಂಸ ಯೋಗ ಕೇಂದ್ರದಲ್ಲಿ ಮಾಡಿದೆ, ಅದಾದ್ಮೇಲೆ ಇಲ್ಲಿ ಪಿರಮಿಡ್ ಧ್ಯಾನ ಕೇಂದ್ರ ಅಂತೇಳಿ ನಮ್ಮ ಶ್ರೀನಿವಾಸ್ IPS ನಗರದಲ್ಲಿ ನಮ್ಮ ಗೋಪಾಲಕೃಷ್ಣ ಅವ್ರ ಮನೆಯಲ್ಲಿ ಒಂದು ಪಿರಮಿಡ್ ಇದೆ, ಅಲ್ಲಿ ಎರಡನೇ ಇದನ್ನ ಮಾಡಿದೆ. ಈಗ ಮೂರನೇದಾಗಿ ಪರ್ಮನೆಂಟ್ ಆಗಿ ನನ್ನ ಈ ಸ್ಥಳದಲ್ಲಿ ಇದು ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಗೋಶಾಲೆ ಅಂತೇಳಿ ಇದಕ್ಕೆ ನಾಮಕರಣ ಮಾಡಿದ್ದೀವಿ. ಅವರ ಗುರುಗಳ ಕೃಪೆಯಿಂದ ನಡೀತಾ ಇದೆ. ಮುಂದೆ ಹೆಚ್ಚೆಚ್ಚಾಗಿ ಇಲ್ಲಿ ಪ್ರಾರಂಭ ಮಾಡಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನಡೆಸೋದು, ಅತಿ ಹೆಚ್ಚು ವಿಚಾರ ತಿಳಿದವರನ್ನ ಕರ್ಕೊಂಡ್ಬಂದು 4-5 ದಿನಕ್ಕೆ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಒಂದು ನನ್ನ ಗುರು ಪ್ರೇರಣೆಯಾಗಿದೆ. ಅದಕ್ಕೆ ಸಹಪಾಠಿಯಾಗಿ ನನ್ನ ಮಿತ್ರ ಯಾವತ್ತೂ ಏನೂ ಎಷ್ಟೇ ಖರ್ಚಿದ್ರು ಒಂದಿನಾನು ಸಂತೋಷವಾಗಿ ಇದನ್ನ ಮಾಡೇ ಇಲ್ಲ, ಇಷ್ಟು ಬೇಕು ಅಷ್ಟು ತಗೊಳ್ಳಿ ಮಾಡಿ ಅಂತ ಎಲ್ಲ ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಬಹಳ ಸಹೃದಯರಿದ್ದಾರೆ, ನನಗೆ ಬಹಳ ಅಚ್ಚುಮೆಚ್ಚಿನ ಸ್ನೇಹಿತರು ಕೂಡ, ನನ್ನ ಪ್ರಾಣ ಮಿತ್ರ ಅನ್ಬೋದು. ಹಾಗಾಗಿ ಎಲ್ಲರ ಸಹಕಾರದಿಂದ ಇನ್ನು ಮುಂದೆ ಇದೊಂದು ದೊಡ್ಡ ಗೋಶಾಲೆ ಆಗ್ಲಿ, ಅತಿ ಹೆಚ್ಚು ಇಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೀಲಿ ಅಂಥೇಳಿ ಭಗವಂತನಲ್ಲಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇನ್ನೊಂದು ಸೆಷನ್ ಅಲ್ಲಿ ನೆಕ್ಸ್ಟ್ ಸೆಷನ್ ಅಲ್ಲಿ ಕ್ರಿಯಾಯೋಗದ ಬಗ್ಗೆ ಹೇಗ್ ಮಾಡಬೇಕು, ಅದರ ಅನುಕೂಲಗಳೇನು, ಅದನ್ನೆಲ್ಲ ಸವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟ ನಮ್ಮ ರವೀಂದ್ರ ಶ್ರೀನಿವಾಸ್ ಅವರಿಗೆ ಬಹಳ ಮನಸ್ಫೂರ್ತಿಯಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ, ಯಾಕೆಂದ್ರೆ ಒಂದೊಂದು ಸಣ್ಣ ವಿಚಾರಗಳು ಜೀವನದಲ್ಲಿ ಬದಲಾವಣೆಗೆ ಕಾರಣ ಆಗುತ್ತೆ. ನಮ್ಮಲ್ಲಿ ಎಲ್ಲಾ ಇದೆ, ಅದನ್ನು ಉಪಯೋಗಿಸ್ಕೊಳ್ಳೋ ಜನ ಇಲ್ಲ. ಈಗ ಆಸ್ಪತ್ರೆ ಅಂತ ಅಷ್ಟೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಅದೇ ಆಯುರ್ವೇದಕ್ಕೆ ಹೋಗಿ ಅಂದ್ರೆ ಹೋಗಲ್ಲ, ಅದು ಬೇಗ ಗುಣ ಆಗಲ್ಲ ಅನ್ನೋದು. ಆದ್ರೆ ಗುಣ ಆಗುತ್ತೆ, ನಿಧಾನವಾಗಾದ್ರೂ ಪರ್ಮನೆಂಟ್ ಆಗುತ್ತೆ. ಬಟ್ ಇಲ್ಲಿ ಗುಣ ಆಗುತ್ತೆ, ಸೈಡ್ ಎಫೆಕ್ಟ್ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಮುಂದೆ ಬರುವಂತ ದಿನದಲ್ಲಿ ಧ್ಯಾನ ಯಾರು ಜಾಸ್ತಿ ಮಾಡ್ತಾರೋ ಅವರು ಆಯುಸ್ಸು ವೃದ್ಧಿ ಆಗುತ್ತೆ. ಇದರಲ್ಲಿ ಒಂದು ಸಣ್ಣ ಟಿಪ್ ಏನಂತಂದ್ರೆ, ನಮಗೆ ಭಗವಂತ ಭೂಮಿಗೆ ಬರಕ್ ಮುಂಚೆನೆ ಇಷ್ಟು ಉಸಿರು ಅಂತ ಕೊಟ್ಟು ಕಳಿಸಿರ್ತಾನೆ, ಅದನ್ನ ನಾವು ಎಷ್ಟು ಸೇಫ್ ಮಾಡ್ತಾ ಹೋಗ್ತೀವೋ ಅಷ್ಟು ಲೈಫ್ ನಮಗೆ ಜಾಸ್ತಿ ಆಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ. ಅದಕ್ಕೆ ಇದು ತಳಪಾಯ. 129 ವರ್ಷ 150 ವರ್ಷ ಇದ್ದ ಅಂತ ಮಹಾನ್ ಭಾವರೆಲ್ಲ ಇದಾರೆ, ಈಗಲೂ ಇದಾರೆ. ಅವತಾರ್ ಬಾಬಾ ಅವರು ಈಗಲೂ ಇದಾರೆ, 500 ವರ್ಷ ಆಗಿದೆ, ಈಗಲೂ ಇದಾರೆ ಅವರು. ನೀವೇ ನಾವು ಕಲಿತ ವಿದ್ಯಾನ ನೀವು ಎಲ್ಲ ಕಲ್ತ್ಕೊಳ್ಳಿ. ಕ್ರಿಯಾಯೋಗದಿಂದ ಈ ತರ ಸಾಧನೆ ಮಾಡ್ಲಿಕ್ಕೆ 100 ಸರ್ವರಿಗೂ ಸಾಧ್ಯ ಅಂತ ನೀವು ಹೇಳ್ತೀರಾ? ಸರ್ವರಿಗೂ ಸಾಧ್ಯ, ಎಲ್ಲರಿಗೂ. ಆದಷ್ಟು ಶೀಘ್ರಗತಿಯಲ್ಲಿ ನೀವು ಸಮಾಧಿ ಸ್ಥಿತಿ ತಲುಪಬೇಕಾದ್ರೆ ಕ್ರಿಯಾಯೋಗ, ಇಟ್ ಈಸ್ ಎ ಪಾರ್ಟ್ ಆಫ್ ಮೆಡಿಟೇಷನ್. ಅದೇ ನೀವು ಎಷ್ಟು ಕುಂಭಕವನ್ನ ಸ್ಥಾಪನೆ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಜೀವನ
ಇದು ಬದಲಾಗ್ಬಿಡುತ್ತೆ, ವಿಚಾರಧಾರೆ ಬದಲಾಗುತ್ತೆ. ಓಕೆ, ನಮಗೆ ಮುಂದಿನ ಸಂಚಿಕೆಯಲ್ಲಿ ನೀವು ಕ್ರಿಯಾಯೋಗದ ಬಗ್ಗೆ ನಮ್ಮ ವೀಕ್ಷಕರಿಗೆ ಸವಿವರವಾಗಿ ಹೇಳ್ಕೊಡ್ಬೇಕು ಅಂತ ನಾನು ನಿಮಗೆ ಒಂದು ಪರಿಚಯ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮ ಈ ಒಂದು ಸಂಕಲ್ಪ ಏನಿದೆ, ಗೋಶಾಲೆ ಅಭಿವೃದ್ಧಿ ಮಾಡಬೇಕು ಮತ್ತೆ ಸ್ಪಿರಿಚುಯಲ್ ಮೆಡಿಟೇಷನ್ ಸೆಂಟರ್ ಕ್ರಿಯಾಯೋಗ ಸೆಂಟರ್ ಮಾಡಬೇಕು ಅಂತ ಏನಿದ್ದೀರಾ, ಅದರಲ್ಲಿ ನೀವು ಖಂಡಿತ ಯಶಸ್ಸು ಗಳಿಸ್ತೀರಾ, ಯಾಕಂದ್ರೆ ಒಳ್ಳೆ ಮನಸ್ಸಿಗೆ ಒಳ್ಳೆ ಸಂಕಲ್ಪಕ್ಕೆ ಭಗವಂತನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ಅಂತ. ಖಂಡಿತ ಖಂಡಿತ. ಅದೇ ರೀತಿ ನಿಮಗೆ ಅಪೇಕ್ಷೆ ಪಟ್ಟಿದ್ದಂತಹ ಈ ಸಪೋರ್ಟ್ ಸಹಾಯ ಏನು ನೀವು ಅದನ್ನ ಕೇಳ್ತೀರಾ, ಅದು ಭಗವಂತನ ಖಂಡಿತ ತಲುಪುತ್ತೆ. ಭಗವಂತ ನಿಮಗೆ ದಯವಿಟ್ಟು ಅದನ್ನ ಖಂಡಿತ ಮಾಡಿಕೊಡ್ತಾರೆ ಅಂತ ನಂಬಿಕೆ ನನಗಿದೆ. ಹಾಗೂ ಒಳ್ಳೇದಾಗ್ಲಿ ಅಂತ ನಾನು ಎಲ್ಲ ವೀಕ್ಷಕರ ಪರವಾಗಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ತಮಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.